ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮರ್ಯಾದೆ ಅಂತ ಅವಳು ಕಾರಲ್ಲಿ ಮಲಗಿಸಿದ್ರೆ ಸರಿ ಇಲ್ಲ ಅಂತಂದ್ರೆ ಕೂತ್ ಹಾಕ್ಬಿಡ್ತೀನಿ. ಗನ್ನಿದ ಶೂಟ್ ಮಾಡ್ಬಿಡ್ಲಾ? ಏನು ಮಾಡ್ಬೇಡ, ಏನು ಮಾಡ್ಬೇಡ, ನೀ ಹೇಳ್ದೇ ಮಾಡ್ತೀನಿ. ಏನು ಮಾಡ್ಬೇಡ, ನನ್ನ ಏನು ಮಾಡ್ಬೇಡ, ಏನು ಮಾಡ್ಬೇಡ. ಆಯ್ತು, ಏನು ಮಾಡ್ಬೇಡ, ಹೋಗ್ತಾ ಇದ್ದೀನಿ. ಯಾರೋ ನಿನಗೆ ಕೆಲಸ ಮಾಡೋದಕ್ಕೆ ಹೇಳಿ ಕಳ್ಸಿರೋದು? ಯಾರು ಇಲ್ಲ, ಯಾರು ಇಲ್ಲ. ಸುಳ್ಳು ಬಗ್ಗೆ ಶೂಟ್ ಮಾಡಿ ಸಾಕ್ಸ್ಬಿಡ್ತೀನಿ ನನ್ನ ಮಗನ ಮೈ ಮೇಲೆ ಒಡೆ ನೋಡ್ಬಿಟ್ಟು ಒಡಬೇಕಾದ್ರೆ ಸುಳ್ಳು ಬಗಳಿದ್ದೀಯ? ನಿಜ ನಿಜ ಹೇಳು, ಇಲ್ಲ ಅಂತಂದ್ರೆ ಶೂಟ್ ಶೂಟ್ ಮಾಡ್ಬಿಡ್ತೀನಿ. ಯಾರು ಕಳ್ಸಿದ್ದೆ ಹೇಳು? ಇಲ್ಲ, ಯಾರು ಇಲ್ಲ. ಅದು ಯಾರು? ಅದು ಅದು ಪ್ರಿಯಾ ಮೇಡಮ್. ಪ್ರಿಯಾ ಮೇಡಮ್, ಪ್ರಿಯಾ ಮೇಡಮ್ ಹೇಳಿದ್ದು. ಪ್ರಿಯಾ, ಪ್ರಿಯಾ, ನನ್ನ ಮಗಳಿಗೆ ಎಷ್ಟು ಎಷ್ಟು ಅಂತ ತೊಂದರೆ ಕೊಡ್ತೀಯ ನೀನು? ಅವಳ ಮನೆಯಲ್ಲ ಇದ್ಕೊಂಡು ಅವಳ ವಿರುದ್ಧ ಪಿತೂರಿ ಮಾಡ್ತೀಯ? ನಾನು ಏನಾದ್ರೂ ಪಿತೂರಿ ಮಾಡೋದಕ್ಕೆ ಶುರು ಮಾಡಿದ್ರೆ ನೀನು ಉಳಿಯೋದೇ ಇಲ್ಲ, ಹೋಗ್ಬಿಡ್ತೀಯ. ಸೇವಂತಿ, ಸೇವಂತಿ, ನನ್ನ ಮಕ್ಕಳು ಸತ್ಯ, ನನ್ನ ಮಗಳಿಗೇನು ಆಗಿಲ್ಲ. ನನ್ನ ಮಗಳೇ, ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಆ ಪಾಪಿ ನಿನ್ನನ್ನು ಸಾಯಿಸಿಬಿಟ್ಟಿರೋ ಅವನು. ಇನ್ನು ಮುಂದೆ ನಾನು ನಾನು ನಿನ್ನನ್ನು ಕಾಯ್ತೀನಿ. ನಿನ್ನನ್ನು ಯಾರು ಟಚ್ ಮಾಡಬಾರ್ದು ಮಗಳೇ. ಕಣ್ಣನ್ನ ರಪ್ಪೆ ಕಾಯುತ್ತಲ್ಲ, ಹಾಕಿ ಕಾಯ್ತೀರಿ. ಈಗ ಏನ್ ಮಾಡ್ಲಿ? ಎಷ್ಟಾಗೋ ತನಕ ನಿನ್ ಪಕ್ಕದಲ್ಲ ಬಂದು ಕುತ್ಕೊಂಡ್ಬಿಡ್ಲ? ಇಲ್ಲ, ಅವಳು ಎದ್ದ ತಕ್ಷಣ ನನ್ನ ಮುಖ ನೋಡಿದ್ರೆ ಗಾಬರಿ ಆಗ್ತಲ್ಲ, ಅಂತ ಮುಖ ನಂದು. ಅಷ್ಟು ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗಳ ಜೊತೆ. ಒಂದ್ ಕೆಲಸ ಮಾಡ್ತೀನಿ ಮಗಳೇ, ನೀನು ಎಚ್ಚರಾಗೋದ್ರಾಗ ನನ್ನ ಕಾರಲ್ಲಿ ಕೂತಿರ್ತೀನಿ, ಕಾಯ್ತಿರ್ತೀನಿ. ನೀನು ಹೊರಟ ತಕ್ಷಣ ನಾನು ಹೊರಡ್ತೀನಿ. ಸುಮ್ನೆ ಕುತ್ಕೊಳ್ಳೆ, ಎಲ್ಲದಕ್ಕೂ ತಲೆ ಹಾಕೊಂಡ್ ಬರ್ಬೇಡ. ಅಲ್ಲ ಸೊಸೆ, ಪೂಜೆಗೆ ಹೂ ಮೂಡಿಸೋ ಶಾಸ್ತ್ರ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ? ಅಲ್ಲ ಅತ್ತೆ, ಆದ್ರೆ ಇದನ್ನೆಲ್ಲ ತವ್ರ ಮನೆಯವ್ರು ತಾನೇ ಮಾಡ್ಬೇಕು. ನೋಡು, ಅವರಮ್ಮ ಊರಲ್ಲಿಲ್ಲ, ಇನ್ನು ಅವರಪ್ಪ. ಈ ಶಾಸ್ತ್ರಗಳಂತೂ ಅವನ್ ಖುಷಿಯಾಗಿ ಮಾಡಲ್ಲ. ಮೊದ್ಲೇ ಸಲ ಮಗಳು ಬಸ್ರಿ ಆಗಿದ್ದಾಳೆ ಅಂತ ಖುಷಿ ಪಡೋದಕ್ಕಿಂತ ನೀನ್ ಈ ಮನೇಲಿ ಬಾಳಲ್ಲ, ನಿನ್ನ ಮನೆಗೆ ಬಂದೇ ಬರ್ತೀಯ ಅಂತ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಹೋದ. ಅವನ್ ಮುಖ ನೋಡಿದ್ರೆ ಸಾಕು, ಪೂಜೆಗೆ ಟೆನ್ಷನ್ ಶುರು ಆಗುತ್ತೆ. ನೋಡು, ಅದ್ರ ಬದಲು ಈ ಶಾಸ್ತ್ರನ ನಾವೇ ಮಾಡೋಣ, ಏನು? ಹೌದು ಅತ್ತೆ, ನೀವ್ ಹೇಳೋದು ಸರಿನೆ. ಅತ್ತೆ, ನಮ್ ಪೂಜಾಗೆ ಯಾವ್ದೇ ರೀತಿ ಕೊರತೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅಲ್ಲ ಅದ್ಕೆ, ಹಾಗಂತ ಅವ್ರ ಮನೆಯವ್ರನ್ನ ಬಿಟ್ಟು ಮಾಡಕ್ಕಾಗತ್ತಾ? ಅವ್ರ ಅಮ್ಮ ಏನೋ ಊರಲ್ಲಿದ್ದಾರೆ, ಓಕೆ, ಹಾಗಂತ ಅವ್ರ ಅಪ್ಪನ ಬಿಡಕ್ಕಾಗತ್ತಾ? ರಾಜೇಶ್ ಅವ್ರನ್ನ ಕರಿಬೇಕು ತಾನೆ. ಎಷ್ಟೇ ಕೋಪ ಇದ್ರು ಅಪ್ಪ ಅನ್ನೋ ಪ್ರೀತಿ ಮಗಳಿಗಿದ್ದೇ ಇರುತ್ತೆ. ಯಶೋದಾ, ನಿನಗೆ ಗೊತ್ತಿಲ್ಲ,
ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಿಮ್ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸು ಅಂತ ಹೇಳಿದಕ್ಕೆ ಅವಳು ಒಪ್ಲೇ ಇಲ್ಲ. ಇನ್ನ ಮನುಷ್ಯ ಬಂದಾಗ ಸರಿಯಾಗಿ ನಡ್ಕೊಂಡ್ರ ಇಲ್ವೇ ಇಲ್ಲ, ಏನೇನೋ ಮಾತಾಡಿ ಅವಳ ಮನ್ಸಿಗೆ ಇನ್ನೂ ನೋವು ಮಾಡ್ಬಿಟ್ರು. ಅವತ್ ಸರಿಯಾಗಿ ನಡ್ಕೊಂಡಿದ್ರೆ ಪೂಜಾಗೂ ಅವ್ರ ಮೇಲೆ ಸ್ವಲ್ಪ ಕನಿಕರ ಬಂದಿರೋದು, ಪ್ರೀತಿ ಹುಟ್ಟಿರೋದು. ಆದ್ರೆ ಈಗ ನೋಡು ಅತ್ತೆ, ಒಂದ್ ಕೆಲ್ಸ ಮಾಡೋಣ, ಈ ವಿಷಯನ ಯಾರಿಗೂ ಹೇಳೋದೇ ಬೇಡ, ನಾವ್ ಮನೆಯವರೇ ಸೇರ್ಕೊಂಡು ಎಲ್ಲ ಮುಗಿಸ್ಬಿಡೋಣ. ಏನೋಪ್ಪ, ಮಕ್ಕಳು ಗೊತ್ತಾಗಲ್ಲ ಅಂತ ನಾವು ಹಾಗೆ ಮಾಡಕ್ಕಾಗತ್ತಾ? ಅವ್ರನ್ನ ದೂರ ಮಾಡಬಾರ್ದು, ಬೆಸಿಯಕ್ ನೋಡ್ಬೇಕು. ಆ ಮನೆಯಲ್ಲಿ ನನ್ನ ಮಗಳು ಸೇವಂತನ ಕಾಪಾಡ್ಕೋಬೇಕು ಅಂತಂದ್ರೆ ಪ್ರಿಯಾ ಪ್ರತಿಯೊಂದು ಚಲನವಲನಗಳು ನನಗೂ ಗೊತ್ತಾಗಬೇಕು. ಅಲ್ಲಿ ಯಾರಿದ್ದಾರೆ, ಯಾರಿಂದ ಸಾಧ್ಯ, ಅಲ್ಲೊಬ್ಬರಿದ್ದಾರೆ. ಈಗ ನೀವು ಮಾಡ್ತಿರೋದೇನು? ಅಪ್ಪ ಮಗಳನ್ನ ದೂರ ಮಾಡ್ತಿಲ್ವಾ? ಏ, ಅವ್ರ ಅಪ್ಪನ ಯೋಗ್ಯತೆ ಏನಂತ ಗೊತ್ತಿದ್ದೇನೆ. ಪೂಜಾ ಅವನ್ನ ದೂರ ಇಟ್ಟಿರೋದು, ನಾವೇನೋ ಅವನ್ನ ದೂರ ಮಾಡ್ತಿಲ್ಲ. ಹಾಗ ನೋಡಿದ್ರೆ ಅವನವತ್ತು ಸೇವಂತಿನ ಕಾಲಿಂದ ಒದ್ನಲ್ಲ, ಅವತ್ತೇ ಅವನು ಕಪಾಳ ಕುಡಿದು ಮನೆಯಿಂದ ಆಚೆ ತಳ್ತಿದ್ದೆ. ಎಷ್ಟೇ ಆದ್ರೂ ಬೀಗ್ರು ಅಂತ ಸುಮ್ಮನೆ ಆದೆ ಅಷ್ಟೇ. ಕೊನೆಗೆ ಅವನ್ ಮಗಳು ಏನಂತ ಹೇಳಿದ್ಲು, ಯಾವುದೇ ಕಾರಣಕ್ಕೂ ನಮ್ಮನೆ ಕಡೆ ತಲೆ ಹಾಕ್ಬೇಡ ಅಂತ ಉಗಿದ್ ಕಳ್ಸಿದ್ಲು. ನೋಡು, ಎಲ್ಲದಕ್ಕೂ ನೀನು ಅಡ್ಬಾಯಿ ಹಾಕೊಂಡು ಬರಬೇಡ, ಬಾಯಿ ಮುಚ್ಕೊಂಡಿರು. ಹಲೋ, ನಿನಗೆ ದುಡ್ಡು ಅಂತಂದ್ರೆ ಪಂಚ ಪ್ರಾಣ ಅಲ್ವಾ? ನೀವ್ಯಾರು? ನಿನಗೆ ಬೇಕಾದಷ್ಟು ದುಡ್ಡು ಕೊಡೋದಕ್ಕೆ ಬಂದಿರೋ ನಾನು. ನಾನೊಂದು ನಿನಗೆ ಕೆಲಸ ಕೊಡ್ತೀನಿ, ಆ ಕೆಲಸನ ನೀನು ಮಾಡಿಬಿಟ್ರೆ ಕೈ ತುಂಬ ದುಡ್ಡು ಕೊಡ್ತೀನಿ.